ವೀಕ್ಷಕರೇ ನಮಸ್ಕಾರ ಯಾರಾಗ್ತಾರೆ ಎ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರತಿದಿನ ಸಂಚಿಕೆಯನ್ನು ನೋಡ್ತಾ ಇದ್ದೀನಿ ನಮ್ಮ ಕ್ಷೇತ್ರದ ಬಗ್ಗೆ ಹೇಳಿ ನಮ್ಮ ಕ್ಷೇತ್ರದ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ದೀರಿ ಪ್ರತಿದಿನ ಒಂದೊಂದು ಎಪಿಸೋಡ್ನಲ್ಲಿ ಒಂದೊಂದು ಕ್ಷೇತ್ರ ಹೇಳ್ತೀನಿ ಸಾಧ್ಯವಾದಷ್ಟು ದಿನಕ್ಕೆ ಎಲ್ಲೂ ಕ್ಷೇತ್ರದ ಬಗ್ಗೆ ಹೇಳಲಿಕ್ಕೆ ಗಮನ ಕೊಡ್ತೀನಿ ಬಟ್ ಇವತ್ತು ಸಂಚಿಕೆಯಲ್ಲಿ ನಾನು ತೆಗೆದುಕೊಳ್ತಿರತಕ್ಕಂಥ ಕ್ಷೇತ್ರ ಮಂಡ್ಯ ಜಿಲ್ಲೆ ರಾಜಕಾರಣವನ್ನು ತಿನ್ನೋದು ಮಲಗೋದು ಎಲ್ಲ ಉಸಿರೇ ರಾಜಕಾರಣ ಮಂಡ್ಯ ಜಿಲ್ಲೆಯವರದು ಅದರಲ್ಲಿ ಶ್ರೀರಂಗಪಟ್ಟಣ ರಾಜಕಾರಣ ಕಂಪ್ಲೀಟ್ ವಿಚಿತ್ರ ಮಂಡ್ಯದಲ್ಲಿ ಅಂಬರೀಷ್ ರೆಬಲ್ ಸ್ಟಾರ್ ರಾಜಕಾರಣ ಮಾಡಿದ್ರು ಅವರ ಮೊದಲ ಸೋಲು ರಾಮನಗರದಲ್ಲಾಯಿತು ತೊಂಬತ್ತಾರರ ಚುನಾವಣೆಯಲ್ಲಿ ತೊಂಬತ್ತ ಎಂಟರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಜನ ಗೆಲ್ಸಿದ್ರು ಅವ್ರನ್ನ ಮಂಡ್ಯದಲ್ಲಿ ಅಂಬರೀಷ್ ಅವ್ರ ಸೋಲಾಗುತ್ತೆ ಅದು ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ಶ್ರೀರಂಗಪಟ್ಟಣ ಕ್ಷೇತ್ರ ಕಂಪ್ಲೀಟ್ಲಿ ವಿಭಿನ್ನ ರವೀಂದ್ರ ಶ್ರೀಕಂಠಯ್ಯ ಹಾಗೆ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಸಿದ್ದೇಗೌಡರು ಶ್ರೀಕಂಠಯ್ಯ ಫ್ಯಾಮಿಲಿ ನಡುವಿನ ಜಿದ್ದಾಜಿದ್ದಿನ ಕಾಳಗ ಶ್ರೀರಂಗಪಟ್ಟಣ ಕ್ಷೇತ್ರ ಸೊ ಈ ಬಾರಿ ಪ್ರಸ್ತುತವಾಗಿ ಜೆ ಡಿ ಎಸ್ನ ಶಾಸಕ ಜೆ ಡಿ ಎಸ್ನ ಶಾಸಕರಾಗಿರ್ತಕ್ಕಂಥದ್ದು ರವೀಂದ್ರ ಶ್ರೀಕಂಠಯ್ಯ ಕಾಂಗ್ರೆಸ್ನಿಂದ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ರಮೇಶ್ ಬಾಬು ಬಂಡಿಸಿದ್ದೇಗೌಡರು ತಂದೆ ತಾಯಿ ಮತ್ತು ಹದಿನೆಂಟರ ಚುನಾವಣೆವರೆಗೂ ರಮೇಶ್ ಬಾಬು ಅವ್ರದು ಜೆ ಡಿ ಎಸ್ಸೇ ಆಗಿತ್ತು ರಕ್ತಗತವಾಗಿ ರಾಜಕಾರಣ ಜೆ ಡಿ ಎಸ್ ಆಗಿತ್ತು ಬಟ್ ಬದಲಾದ ಕಾಲಘಟ್ಟದಲ್ಲಿ ಅವರು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆದರು ಕಳೆದ ಚುನಾವಣೆಯಲ್ಲಿ ಭಾರೀ ಅಂತರದಲ್ಲಿ ಸೋಲನ್ನು ಕಂಡರು ಸರಿಸುಮಾರು ಅವ್ರದ್ದು ನಲವತ್ತ ನಲವತ್ತ ನಾಲ್ಕು ಸಾವಿರ ಲೀಡಲ್ಲಿ ಸೋಲನ್ನು ಕಾಣ್ತಾರೆ ರಮೇಶ್ ಬಾಬು ಬಂಡಿಸಿದೇಗೌಡರು ಆ್ಯಂಡ್ ರವೀಂದ್ರ ಶ್ರೀಕಂಠಯ್ಯ ಅವರ ತಂದೆ ಶ್ರೀಕಂಠಯ್ಯನವರು ಅವರು ಸಹ ಸರಿಸುಮಾರು ನಾಲ್ಕು ಚುನಾವಣೆಯಲ್ಲಿ ಸೋತಿದ್ದಾರೆ ಎ ಸಿ ಶ್ರೀಕಂಠಯ್ಯನವರು ನಾಲ್ಕು ಚುನಾವಣೆಯಲ್ಲಿ ಸೋತಿದ್ದಾರೆ ಬಟ್ ಅವ್ರ ತಾಯಿ ಪಾರ್ವತಮ್ಮ ಶ್ರೀಕಂಠಯ್ಯನವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಲ್ಲಿ ಶಾಸಕಿಯಾಗಿದ್ದರು ಅದು ಬಿಟ್ಟರೆ ಅದು ಕಾಂಗ್ರೆಸ್ ನಿರಂತರ ಅವರಾಗರ ಕಾಂಗ್ರೆಸ್ಸಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದರು ಅರೆ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಜೆ ಡಿ ಎಸ್ ಬಿಟ್ಟ ಕಾರಣ ಕಾಂಗ್ರೆಸ್ ಬಿಟ್ಟು ಈ ಕಡೆಗೆ ರವೀಂದ್ರ ಶ್ರೀಕಂಠಯ್ಯ ಬರ್ತಾರೆ ಅಂಬರೀಷ್ ಅವರ ಎರಡು ಸಾವಿರದ ಎಂಟರ ಸೋಲಿಗೆ ರವೀಂದ್ರ ಶ್ರೀಕಂಠಯ್ಯ ಅವರ ಮುನಿಸು ಕೋಪ ತಾಪ ಎಲ್ಲ ಕಾರಣ ಆಗಿತ್ತು ಯಾಕೆಂದ್ರೆ ಅವತ್ತು ರವೀಂದ್ರ ಶ್ರೀಕಂಠಯ್ಯ ಟಿಕೆಟ್ ನಿರೀಕ್ಷೆಯಲ್ಲಿ ಇದ್ರು ಆದರೆ ಅಂಬರೀಷ್ ಬಂದಲ್ಲಿ ಕಂಟೆಸ್ಟ್ ಮಾಡ್ತಾರೆ ಶ್ರೀರಂಗಪಟ್ಟಣಕ್ಕೆ ಸೊ ಆ ಆ ಸನ್ನಿವೇಶದಲ್ಲಿ ಅಂಬರೀಷ್ ಅವರ ಸೋಲಿಗೂ ಸಹ ರವೀಂದ್ರ ಶ್ರೀಕಂಠಯ್ಯ ಕಾರಣ ಆಗಿದ್ರು ಮೊನ್ನೆ ಸುಮಲತಾ ಅವರು ಎಲೆಕ್ಷನ್ ನಿಂತಾಗ್ಲೂ ಸಹ ಸುಮಲತಾ ಅವರ ವಿರುದ್ಧ ಸಮರವನ್ನ ಸಾರಿದರು ಆದರೆ ಫಲಿತಾಂಶ ಬಂದಾಗ ಜೆ ಡಿ ಎಸ್ ಕ್ಯಾಂಡಿಡೇಟ್ಗಿಂತ ಸುಮಲತಾ ಹೆಚ್ಚಿನ ಮತಗಳನ್ನ ಶ್ರೀರಂಗಪಟ್ಟಣದಲ್ಲಿ ಪಡೆದಿದ್ರು ಇದಿಷ್ಟು ಕತೆ ಎರಡು ಸಾವಿರದ ಇಪ್ಪತ್ತ್ಮೂರು ಕತೆ ಏನು ಹಿಂದೆ ಏನಾಗಿತ್ತು ಎಲ್ಲ ರಾಜಕಾರಣದ ಮಜಲುಗಳನ್ನು ನಾನು ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಿದ್ದೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಿ ನಮ್ಮ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನನ್ನ ಮಾತ್ರ ಮುಂದುವರ್ಸ್ತಾರೆ ರಾಜಕಾರಣದ ವಿಚಾರಕ್ಕೆ ಬರೋದಾದ್ರೆ ಪ್ರಸ್ತುತವಾಗಿ ಈಗ ಕಾಂಗ್ರೆಸ್ಸಿಂದ ರಮೇಶ್ ಬಾಬು ಅವ್ರಿಗೆ ಟಿಕೆಟು ಫಿಕ್ಸು ಯಾವುದೇ ರೀತಿಯ ಡೌಟ್ ಇಲ್ಲ ಹಾಗೆ ರವೀಂದ್ರ ಶ್ರೀಕಂಠಯ್ಯ ಅವ್ರಿಗೆ ಟಿಕೆಟ್ ಫಿಕ್ಸು ಜೆ ಡಿ ಎಸ್ಸಲ್ಲಿ ನೋ ಡೌಟ್ ಆದರೆ ಪ್ರಮುಖವಾಗಿ ಇನ್ನು ಬಿ ಜೆ ಪಿ ಕತೆ ಏನು ಅಂತ ಬಿ ಜೆ ಪಿ ಕೂಡ ಇಲ್ಲೊಂದು ಒಂದಷ್ಟು ಸಂದರ್ಭದಲ್ಲಿ ಒಳ್ಳೆ ಓಟನ್ನು ಪಡ್ಕೊಂಡಿತ್ತು ಸದ್ಯಕ್ಕೆ ಬಿ ಜೆ ಪಿ ಕ್ಯಾಂಡಿಡೆಟ್ ಕಳೆದ ಬಾರಿ ಸತತವಾಗಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಸರ್ವೋದಯ ಕರ್ನಾಟಕ ಪಕ್ಷದಿಂದ ಇಂಡಿಪೆಂಡೆಂಟ್ ಆಗಿ ಬಿ ಜೆ ಪಿಯಿಂದ ನಿಂತು ಸತತ ಸೋಲನ್ನು ಅನುಭವಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಕೆ ಎಸ್ ನಂಜುಂಡೇಗೌಡರಲ್ಲಿ ಚುನಾವಣೆ ಸೋಲ್ತಾ ಬರ್ತಿದ್ದಾರೆ ಅವರೇ ಕಳೆದ ಬಾರಿ ಬಿ ಜೆ ಪಿ ಕ್ಯಾಂಡಿಡೆಟ್ ಆಗಿದ್ದು ಈ ಬಾರಿಯೂ ಅವರು ಟಿಕೆಟ್ ಆಕಾಂಕ್ಷಿ ಜೊತೆಗೆ ಡಾಕ್ಟರ್ ಸಿದ್ದರಾಮಯ್ಯ ಲೋಕಸಭೆಗೆ ಪಿಯಿಂದ ಸ್ಪರ್ಧೆ ಬೈ ಬೈಲೆಕ್ಷನ್ ಸಂದರ್ಭದಲ್ಲಿ ಅವರು ಸಹ ಇಲ್ಲಿ ಟಿಕೆಟ್ ಆಕಾಂಕ್ಷಿ ಆದರೆ ತುಂಬ ಎಂಗೇಜಲ್ಲೇ ರಾಜಕಾರಣಕ್ಕೆ ದಿಢೀರ್ನೆ ಎಂಟ್ರಿ ಕೊಟ್ಟು ಭಾಳಷ್ಟು ಸೌಂಡ್ ಮಾಡಿದಂಥ ಹೆಸರು ಹೆಂಡುವಾಳು ಸಚಿದಾನಂದ ಹೆಂಡವಾಳು ಸಚಿದಾನಂದ ಸುಮಲತಾ ಅವರ ಬೆಂಬಲಿಗ ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವರು ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಆದರೆ ಕಡೆ ಗಳಿಗೆಯಲ್ಲಿ ಇಪ್ಪತ್ತ್ ಮೂರರ ಚುನಾವಣೆ ವೇಳೆಗೆ ಜೆ ಡಿ ಎಸ್ಸು ಬಿ ಜೆ ಪಿ ದೋಸ್ತಿ ಅಂದ್ಬಿಟ್ರೆ ನಾನು ಹಣೆ ಮರ ಬೀದಿ ಪಾಲು ಹಾಗಾಗಿ ನಾನು ಕಾಯ್ದು ನೋಡುವ ತಂತ್ರಕ್ಕೆ ಮೊರೆ ಹೋಗ್ತೀನಿ ಅಂತ ಸಚಿದಾನಂದ ಹೇಳ್ತಾ ಇದ್ದಾರೆ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಸದ್ಯಕ್ಕೆ ಮೇಲ್ನೋಟಕ್ಕೆ ವರ್ಸಸ್ ಇದ್ರೂ ಸಹ ಸಚಿದಾನಂದ ಓಡಾಟ ಈ ಕೋವಿಡ್ ಟೈಮಲ್ಲಿ ಕಿಟ್ಟು ಇವೆಲ್ಲ ಕೊಟ್ಕೊಂಡು ಓಡಾಡ್ತಿರ್ತಕ್ಕಂಥದ್ದು ಪ್ಲಸ್ ಪಾಯಿಂಟ್ ಇದೆ ಹಾಗಾಗಿ ರವೀಂದ್ರ ಶ್ರೀಕಂಠಯ್ಯ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಹಾಗೆ ಇಂಟುವಾಳು ಸಚಿದಾನಂದ ಈ ಮೂವರ ಅಬ್ಬರ ಇದೆ ಬಟ್ ಈ ಕ್ಷಣದವರೆಗೂ ಸಹ ಕ್ಷೇತ್ರದಲ್ಲಿ ರವೀಂದ್ರ ಶ್ರೀಕಂಠಯ್ಯ ಲಿಟಲ್ ಬಿಟ್ ಒಂದು ಸ್ವಲ್ಪ ಶಾಸಕರಲ್ಲ ಜೊತೆಗೆ ಜೆ ಡಿ ಎಸ್ನಿಂದ ಬಿಟ್ಟು ಹೋದ್ಮೇಲೆ ಸಮಯ ಕಾಂಗ್ರೆಸ್ ಸೇರ್ಕೊಂಡ್ರು ಪುಟ್ಟರಾಜವರು ಸಹ ಕೆರೆ ದಡ ಕೆರೆ ದಡ ಅಂತವ್ರೆ ಕೆರೆ ಅಂದರೆ ಕಾಂಗ್ರೆಸ್ಸು ದಡ ಅಂದರೆ ದಡ ಅವರು ಅವ್ರು ಇನ್ನೂ ಕನ್ಫ್ಯೂಷನ್ ಇದ್ದಂಗೆ ಕಾಣ್ತಾ ಇದೆ ಈ ಹಿನ್ನೆಲೆ ಯಾವ ಕಳೆದ ಒಂದು ವರ್ಷದಿಂದ ಸರ್ಕಾರ ಮೇಲೆ ಮಂಡ್ಯದ ಜೆ ಡಿ ಎಸ್ನ ಸ್ವಲ್ಪ ಸ್ಟ್ರಾಂಗ್ ಲೀಡರ್ ಥರ ರವೀಂದ್ರ ಶೇಖರ್ ಫೋಕಸ್ ಆಗ್ತಾ ಇದ್ದಾರೆ ಇದು ಸನ್ನಿವೇಶ ನಾನು ಸಾವಿರದ ಒಂಬೈನೂರ ಐವತ್ತೇಳರಿಂದ ಮತ್ತೆ ಶುರು ಮಾಡ್ತೀನಿ ಐವತ್ತೇಳರಿಂದ ಹದಿನೆಂಟರ ಚುನಾವಣೆವರೆಗೆ ಒಂದಷ್ಟು ಲೆಕ್ಕಾಚಾರ ಹೇಳ್ತೀನಿ ಬಟ್ ಇಲ್ಲಿ ರೋಚಕ ಲೆಕ್ಕಾಚಾರ ಇದೆ ತುಂಬ ಶ್ರೀರಂಗಪಟ್ಟಣ ಕ್ಷೇತ್ರದ ಬಗ್ಗೆ ಅದನ್ನು ತಿಳ್ಕೊಳ್ಳೋಣ ಅದಾದಮೇಲೆ ಇಪ್ಪತ್ತ್ಮೂರು ಫೈನಲ್ ಲೆಕ್ಕಾಚಾರ ಏನಾಗುತ್ತೆ ಅಂತ ನೋಡೋಣ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಎ ಜಿ ಚುಂಚೇಗೌಡರು ಇಂಡಿಪೆಂಡೆಂಟಾಗಿ ಇಲ್ಲಿ ಚುನಾವಣೆನ ಗೆಲ್ತಾರೆ ಅವರು ಎ ಜಿ ಬಂಡಿ ಗೌಡ ವಿರುದ್ಧ ಚುನಾವಣೆ ಗೆಲ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಎ ಜಿ ಬಂಡೀಗೌಡರು ಮೊದಲ ಚುನಾವಣೆ ಸೋತಿರ್ತಾರಲ್ಲ ಅವರು ಇಲ್ಲಿ ಇಂದ ಗೆಲ್ತಾರೆ ಮೊದಲ ಬಾರಿ ಇಂಡಿಪೆಂಡೆಂಟ್ ಶಾಸಕರಾದಂಥ ಚುಂಚೇಗೌಡರು ಇಲ್ಲಿ ಚುನಾವಣೆಯನ್ನು ಸೋಲ್ತಾರೆ ಎರಡನೇ ಬಾರಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬಿ ದೊಡ್ಡಬೋರೇಗೌಡರು ಇಂಡಿಪೆಂಡೆಂಟ್ ಆಗಿ ಗೆಲ್ತಾರೆ ಇಲ್ಲಿ ರವೀಂದ್ರ ಶ್ರೀಕಂಠ ಅಲ್ಲಿ ಶಾಸಕರು ಅವರ ತಂದೆ ಎ ಸಿ ಶ್ರೀಕಂಠಯ್ಯನವರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕಾಂಗ್ರೆಸ್ನಿಂದ ಚುನಾವಣೆ ಅಂತ ಸೋಲ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವೇಳೆಗೆ ದಮಯಂತಿ ಬೋರೇಗೌಡರು ಇಲ್ಲಿ ಕಾಂಗ್ರೆಸ್ ಇಂದ ಗೆಲ್ತಾರೆ ಅವರ ಆಪೋಸಿಟ್ ಸೋಲದ ಯಾರು ಎ ಸಿ ಶ್ರೀಕಂಠಯ್ಯ ಎರಡನೇ ಬಾರಿ ಸೋಲ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಎಂ ಶ್ರೀನಿವಾಸ್ ಇಲ್ಲಿ ಜನತಾ ಪಕ್ಷದಿಂದ ಗೆಲ್ತಾರೆ ಅವರ ಆಪೋಸಿಟ್ ಸೋಲ್ತಕ್ಕಂಥದ್ದು ಸಿ ಎಲ್ ಗೋವಿಂದ ರಾಜು ಇಂದ ಸೋಲ್ತಾರೆ ಸಾವಿರದ ಒಂಬೈನೂರ ಎಂಬತ್ ಮೂರರ ಸಂದರ್ಭದಲ್ಲಿ ಎ ಎಸ್ ಸಿದ್ದೇಗೌಡ ಎಸ್ ಬಂಡಿಸಿದ್ದೇಗೌಡ ಎ ಎಸ್ ಸಿದ್ದೇಗೌಡ ಇದಾರಲ್ಲ ಅವರು ಜನತಾ ಪಕ್ಷದಿಂದ ಆಯ್ಕೆ ಆಗ್ತಾರೆ ಅವರ ಸಮೀಪದ ಪ್ರತಿಸ್ಪರ್ಧಿ ಎಂ ಶ್ರೀನಿವಾಸ್ ಇಂದ ಸೋಲ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಎ ಎಸ್ ಸಿದ್ದೇಗೌಡರು ಎರಡನೇ ಬಾರಿ ಚುನಾವಣೆ ಗೆಲ್ತಾರೆ ಜನತಾ ಪಕ್ಷದಿಂದ ಅವರು ಗೆ ಸೊ ಗೆಲ್ತಕ್ಕಂಥದ್ದು ಎ ಸಿ ಶ್ರೀಕಂಠಯ್ಯ ಅವರ ವಿರುದ್ಧ ಕಾಂಗ್ರೆಸ್ನ ಎ ಸಿ ಶ್ರೀಕಂಠಯ್ಯ ವಿರುದ್ಧ ಸೋಲನ್ನು ಕಾಣ್ತಾರೆ ಎಂಬತ್ತಾರರ ವೇಳೆಗೆ ಅಕಾಲಿಕ ನಿಧನ ಹಿನ್ನೆಲೆ ಅಲ್ಲಿ ಚುನಾವಣೆ ಎದುರಾಗುತ್ತೆ ಆ ಸಂದರ್ಭದಲ್ಲಿ ಬಂಡಿ ಸಿದ್ದೇಗೌಡರ ಪತ್ನಿ ವಿಜಯಲಕ್ಷ್ಮಮ್ಮ ಬಂಡಿ ಸಿದ್ದೇಗೌಡರು ಜನತಾ ಪಕ್ಷದಿಂದ ಆಯ್ಕೆ ಆಗ್ತಾರೆ ಇಲ್ಲಿ ನೋಡಿ ಜನತಾ ಪಕ್ಷ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಎಂಬತ್ತಾರರವರೆಗೂ ಕೂಡ ಚುನಾವಣೆ ಗೆದ್ಕೊಬರುತ್ತೆ ಬರುತ್ತೆ ಎಂಬತ್ತಾರರ ಬೈ ಎಲೆಕ್ಷನಲ್ಲಿ ಎ ಸಿ ಶ್ರೀಕಂಠ ಯವರು ಸೋಲು ಕಾಣ್ತಾರೆ ಅದು ನಾಲ್ಕನೇ ಸೋಲಾಗುತ್ತೆ ಅವ್ರಿಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ವೇಳೆಗೆ ದಮಯಂತಿ ಬೋರೇಗೌಡರು ಇಂದ ಗೆಲ್ತಾರೆ ಇಲ್ಲಿ ವಿಜಯಲಕ್ಷ್ಮಿ ಬಂಡಿಸಿದ್ದೇಗೌಡರು ಚುನಾವಣೆಯ ಜನತಾ ಪಕ್ಷದಿಂದ ಸೋಲ್ತಾರೆ ತೊಂಬತ್ನಾಲ್ಕರಲ್ಲಿ ಏನು ರಾಜ್ಯದಲ್ಲಿ ಜನತಾ ದಳ ಸರ್ಕಾರ ಅಧಿಕಾರ ಬರುವಂಥ ಸಂದರ್ಭ ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಬಂಡಿ ಸಿದ್ದೇಗೌಡರು ಎರಡನೇ ಬಾರಿ ಆಯ್ಕೆ ಆಗ್ತಾರೆ ಒಂದ್ಸರಿ ಅವ್ರ ಪತಿ ತೀರ್ಕೊಂಡಂತ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿರ್ತಾರೆ ನಂತರ ತೊಂಬತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆಲ್ತಾರೆ ತೊಂಬತ್ನಾಲ್ಕರ ಸಾರ್ವಕತ್ರಿಕ ಚುನಾವಣೆಯಲ್ಲಿ ಇವರಿಗೆ ಅಪ್ ಆಗ್ತಕ್ಕಂಥದ್ದು ಕೆ ಎಸ್ ನಂಜುಂಡೇಗೌಡರು ಕೆ ಎಸ್ ನಂಜುಂಡೇಗೌಡರು ರೈತ ಹೋರಾಟಗಾರರು ರೈತ ಸಂಘದಲ್ಲಿ ಗುರುತಿಸ್ಕೊಂಡವರು ಹಲವು ರೈತ ಹೋರಾಟಗಳನ್ನ ಮಾಡಿದಂಥವ್ರು ಆದರೆ ಪುಟ್ಟಣ್ಣಯ್ಯನವ್ರನ್ನ ಪಾಂಡಪುರ ಮೇಲ್ಕೋಟೆ ಜನ ಗೆಲ್ಸ್ತಾರೆ ಆದರೆ ನಂಜುಂಡೇಗೌಡ್ರನ್ನ ಗೆಲ್ಸೋಕ್ಕೆ ಸಾಧ್ಯ ಆಗಲ್ಲ ಆದರೆ ಒಂದು ಅಚ್ಚರಿಯ ವಿಚಾರ ಅಂತಂದರೆ ನಂಜುಂಡೇಗೌಡರು ಹಣ ಹಂಚ್ಕೊಂಡು ಎಂಡ ಹಂಚ್ಕೊಂಡು ರಾಜಕಾರಣ ಮಾಡಿದಂಥ ವ್ಯಕ್ತಿ ಇಲ್ಲ ಬಟ್ ಆ ಸಂದರ್ಭದಲ್ಲಿ ಯಾರು ಅದನ್ನು ಮಾಡ್ತಿರ್ಲಿಲ್ಲ ಹಣ ಎಂಡ ಹಂಚೋ ರಾಜಕಾರಣ ಎಲ್ಲ ಇತ್ತೀಚೆಗೆ ಬಂದಿದ್ದು ಬಟ್ ನಂಜುಂಡೇಗೌಡರು ಮೊದಲ ಪ್ರಯತ್ನದಲ್ಲಿ ತೊಂಬತ್ನಾಲ್ಕರ ಸೋಲು ಕಾಣ್ತಾರೆ ತೊಂಬತ್ತೊಂಬತ್ತರ ವೇಳೆಗೆ ಪಾರ್ವತಮ್ಮ ಶ್ರೀಕಂಠಯ್ಯ ಏನೋ ರಾಜ್ಯದಲ್ಲಿ ಎಸ್ ಎಂ ಕೃಷ್ಣ ಸರ್ಕಾರ ಇರುತ್ತಲ್ಲ ಕಾಂಗ್ರೆಸ್ ಸರ್ಕಾರ ಆ ಸಂದರ್ಭದಲ್ಲಿ ಪಾರ್ವತಮ್ಮ ಶ್ರೀಕಂಠಯ್ಯ ಅವರು ವಿಧಾನಸಭೆಗೆ ಎಂಟ್ರಿ ಕೊಡ್ತಾರೆ ನೋಡಿ ಎ ಸಿ ಶ್ರೀಕಂಠಯ್ಯನವರು ಅರವತ್ತೇಳು ಎಪ್ಪತ್ತೆರಡು ಎಂಬತ್ತೈದು ಎಂಬತ್ತಾರಲ್ಲಿ ನಾಲ್ಕು ಸಾವಿರ ಅವರ ಪತ್ನಿ ಪಾರ್ವತಮ್ಮ ಶ್ರೀಕಂಠಯ್ಯ ಅವರು ಗೆಲುವನ್ನು ಸಾಧಿಸ್ತಾರೆ ಅಪ್ ತೊಂಬತ್ತೊಂಬತ್ತರಲ್ಲಿ ಕೆ ಎಸ್ ನಂಜುಂಡೇಗೌಡರು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ವಿಜಯಲಕ್ಷ್ಮಿ ಬಣ್ಣಿಸಿದ್ದೇಗೌಡರು ಮೂರನೇ ಪ್ಲೇಸ್ಗೆ ಹೋಗ್ಬಿಡ್ತಾರೆ ಹದಿನಾಲ್ಕು ಸಾವಿರ ಓಟನ್ನು ಪಡಿತಾರೆ ನಂಜುಂಡೇಗೌಡರು ಇಪ್ಪತ್ತು ಸಾವಿರ ಓಟ್ ಇಪ್ಪತ್ತೈದು ಸಾವಿರ ಓಟ್ ಪಡೆದಿರ್ತಾರೆ ಆ್ಯಂಡ್ ಬಿ ಜೆ ಪಿಯ ಬಲರಾಮ್ ಅಲ್ಲಿ ಹನ್ನೆರಡು ಸಾವಿರ ಓಟನ್ನು ಪಡಿತಾರೆ ತೊಂಬತ್ತೊಂಬತ್ತರ ವಿಧಾನಸಭಾ ಚುನಾವಣೆ ವೇಳೆಗೆ ಎರಡು ಸಾವಿರದ ನಾಲ್ಕರಲ್ಲಿ ವಿಜಯಲಕ್ಷ್ಮ ಬಣ್ಣಿಸಿದ್ದೇಗೌಡರು ಗೆಲ್ತಾರೆ ಇಪ್ಪತ್ತ ಏಳು ಸಾವಿರ ಮತ ಪಡಿತಾರೆ ಕೆ ಎಸ್ ನಂಜುಂಡೇಗೌಡರು ತೊಂಬತ್ನಾಲ್ಕು ಸೋಲು ತೊಂಬತ್ತೊಂಬತ್ತು ಸೋಲಲ್ಲ ಅವರ ಪಾಪ ಕೇವಲ ಒಂದೇ ಒಂದು ಸಾವಿರ ಮತಗಳ ಅಂತರದಿಂದ ಕೆ ಎಸ್ ನಂಜುಂಡೇಗೌಡರು ಎರಡು ಸಾವಿರದ ನಾಲ್ಕರ ಸೋಲ್ತಾರೆ ರೈತ ಸಂಧ ಹಾಗೇ ಮೂರನೇ ಪ್ಲೇಸ್ಗೆ ಹೋಗೋದು ಪಾರ್ವತಮ ಶ್ರೀಕಂಠಯ್ಯ ಇಪ್ಪತ್ತೊಂದು ಸಾವಿರ ಮತ ಪಡಿತಾರೆ ಬಿ ಇಲ್ಲಿ ವಿಜಯ್ ಮಲ್ಯ ಪಕ್ಷ ಕಟ್ಟಿರ್ತದೆ ಜನತಾ ಪಕ್ಷ ಜನತಾ ಪಕ್ಷ ಕಂಟೆಸ್ಟ್ ಮಾಡುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ವಿಜಯ್ 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 ಮಲ್ಯ ಅವರ ಪಕ್ಷ ಸಂತೋಷ್ ಆ ಪಕ್ಷದ ಕ್ಯಾಂಡಿಡೇಟ್ ಸಂತೋಷ್ ಹದಿನೆಂಟು ಸಾವಿರ ಮತವನ್ನು ಪಡಿತಾರೆ ಶ್ರೀನಿವಾಸ್ ಎಂ ಬಿ ಜೆ ಪಿಯಿಂದ ಕಂಟೆಸ್ಟ್ ಮಾಡಿ ಹದಿಮೂರು ಸಾವಿರ ಮತ ಪಡಿತಾರೆ ಕೆ ಎಸ್ ನಂಜುಂಡೇಗೌಡರು ಗೆಲ್ಲುವಂಥ ಅವಕಾಶ ಇತ್ತು ಅದನ್ನ ನಾಲ್ಕರಲ್ಲಿ ಬಟ್ ಆ ಟರ್ಮಲ್ಲಿ ಸಾಧ್ಯ ಆಗೋದಿಲ್ಲ ಬಟ್ ಎರಡು ಸಾವಿರದ ಎಂಟರ ವೇಳೆಗೆ ರಮೇಶ್ ಬಾಬು ಬಂಡಿಸಿದೇವರು ಬರ್ತಾರೆ ಅವ್ರ ತಾಯಿನ ಮನೇಲಿ ಕೋಸಿ ಇಲ್ಲ ನಾನು ರಾಜಕಾರಣ ಮಾಡ್ತೀನಿ ಅಂತ ಬರ್ತಾರೆ ಅವರೇ ಕಳಿಸೋರವ್ರ ತಾಯಿಯವರನ್ನ ಐವತ್ತೆರಡು ಸಾವಿರ ಮತ ಪಡಿತಾರೆ ರೆಬೆಲ್ ಸ್ಟಾರ್ ಅಂಬರೀಷ್ ಕಲಿಯುಗದ ಕರ್ಣ ಮಂಡ್ಯದ ಅವರು ನಾನು ವಿಧಾನಸಭೆಗೆ ಹೋಗಬೇಕು ನನಗೆ ಇವೆಲ್ಲ ಆಗಿಬಾರಲ್ಲ ಇದು ಬಡಿಮಗಿದ್ದು ನನಗೆ ಈ ಲೋಕಸಭೆ ಅಂತ ವಿಧಾನಸಭೆ ಕಂಟೆಸ್ಟ್ ಮಾಡ್ತಾರೆ ಅಂಬರೀಷ್ ಅವರು ಆ ವೇಳೆ ಅಂಬರೀಷ್ ಅವರು ಸೋಲ್ ಕಾಣ್ತಾರೆ ಎರಡು ಸಾವಿರದ ಎಂಟರಲ್ಲಿ ಅಂಬರೀಷ್ ಅವರು ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿ ನಲವತ್ತೇಳು ಸಾವಿರ ಮತ ಪಡೆದರೆ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಐವತ್ತೆರಡು ಸಾವಿರ ಮತವನ್ನು ಪಡಿತಾರೆ ಸರ್ವೋದಯ ಕರ್ನಾಟಕ ಪಕ್ಷದಿಂದ ಕಂಟೆಸ್ಟ್ ಮಾಡುವಂಥ ನಂಜುಂಡೇಗೌಡರು ಇಪ್ಪತ್ತೇಳು ಸಾವಿರ ಮತ ಪಡಿತಾರೆ ಪಿಯಿಂದ ಪೂಜಾ ಸಂತೋಷ್ ಕಂಟೆಸ್ಟ್ ಮಾಡಿ ಏಳು ಸಾವಿರ ಒಟ್ ಪಡಿತಾರೆ ಅಂಬರೀಷ್ ಅವರವತ್ತು ಐದು ಸಾವಿರ ಮತಗಳಂತ ಸೋಲು ಕಾಣ್ತಾರೆ ಎರಡು ಸರ್ ಅಂಬರೀಷ್ ಶ್ರೀರಂಗಪಟ್ಟಣದಲ್ಲಿ ಅಂಬರೀಷು ತೊಂಬತ್ತಾರಲ್ಲಿ ರಾಮನಗರ ಸೋತಿರ್ತಾರೆ ಅದಾದಮೇಲೆ ಅವರ ಸೋಲು ಆಗ್ತಕ್ಕಂಥದ್ದು ಎರಡು ಸಾವಿರದ ಎಂಟರಲ್ಲಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕಂದರೆ ರವೀಂದ್ರ ಶ್ರೀಕಂಠಯ್ಯ ಟಿಕೆಟ್ ಆಕಾಂಕ್ಷಿಯಾಗಿರ್ತಾರೆ ಅರೆ ರವೀಂದ್ರ ಶಿ ಶ್ರೀಕಂಠಯ್ಯ ಅವರಿಗೆ ಟಿಕೆಟ್ನ ಮಿಸ್ ಮಾಡಿ ಅಂಬರೀಷ್ ಟಿಕೆಟ್ ತಗೋಬಾರ್ದಾಕೆ ಅಷ್ಟು ಪ್ರಭಾವಿ ಅಂಬರೀಷ್ ಅಂಬರೀಷ್ಗೆ ಸೋಲ್ಸ್ ಸೋಲಿಸಂಥ ಜನ ಶ್ರೀರಂಗಪಟ್ನ ಜನ ಯಾಕಂದರೆ ಶ್ರೀರಂಗಪಟ್ಟಣ ಜನ ಕೆಲವರನ್ನ ಒತ್ತು ಮರೆಸ್ತಾರೆ ಹಂಗೆ ಅವ್ರನ್ನ ಬೇಕಾರೆ ಇಳಿಸ್ತಾರೆ ಹಾಗಾಗಿ ಶ್ರೀರಂಗಪಟ್ಟಣ ಒಂದು ರೀತಿಯ ಡಿಫ್ರೆನ್ಸ್ ಕಾನ್ಸ್ಟ್ಯನ್ಸಿ ಅಂದರೆ ತಪ್ಪಾಗೋದಿಲ್ಲ ಎರಡು ಸಾವಿರದ ಹದಿಮೂರರ ವೇಳೆಗೆ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಗೆಲ್ತಾರೆ ಐವತ್ತೈದು ಸಾವಿರ ಮತ ಪಡೀತಾರೆ ರನ್ನರಪ್ಪು ರವೀಂದ್ರ ಶ್ರೀಕಂಠಯ್ಯ ನಲವತ್ತೊಂದು ಸಾವಿರ ಮತ ಪಡೀತಾರೆ ಆ್ಯಂಡ್ ಲಿಂಗರಾಜು ಕಾಂಗ್ರೆಸ್ಸಿಂದ ಕಂಟೆಸ್ಟ್ ಮಾಡಿ ಇಪ್ಪತ್ತೇಳು ಸಾವಿರ ಮತ ಪಡೀತಾರೆ ಯಾಕೆಂದರೆ ಅಂಬರೀಷು ಟಿಕೆಟ್ ಕೊಡಿಸಲ್ಲ ಇವನು ಈ ರವೀಂದ್ರ ಶ್ರೇಖಂಠಯ್ಯನಿಂದ ತಾನೇ ನಾನು ಸೋತಿದ್ದೆ ಎಂಟ್ರಲ್ಲಿ ಅಂತ ಅಂಬರೀಷು ಹದಿಮೂರು ಚುನಾವಣೆ ಮಂಡ್ಯ ಹೋಗಿ ಗೆಲ್ತಾರೆ ಅದ್ಭುತ ಭಾರಿ ಬಹುಮತದಲ್ಲಿ ಗೆಲ್ತಾರೆ ಅಂಬರೀಷು ಬಟ್ ಹಂಗೆ ಶ್ರೀನಾ ರವೀಂದ್ರ ಶ್ರೇಖೆ ಟಿಕೆಟ್ ಮಿಸ್ ಮಾಡ್ತಾರೆ ಅಂಬರೀಷು ಆ ಕೆಪಾಸಿಟಿ ಅವ್ರಿಗಿರುತ್ತೆ ಇರುತ್ತೆ ಕೆ ಎಸ್ ನಂಜುಂಡೇಗೌಡರು ಸರ್ವೋದಯ ಕರ್ನಾಟಕ ಪಕ್ಷದಿಂದ ಎರಡು ಸಾವಿರದ ಹದಿಮೂರಲ್ಲಿ ಇಪ್ಪತ್ನಾಲ್ಕು ಸಾವಿರ ಓಟ್ ಪಡಿತಾರೆ ಬಿ ಜೆ ಪಿ ಶ್ರೀಧರ್ ಎರಡು ಸಾವಿರದ ನಾನ್ನೂರು ಓಟನ್ನು ಪಡಿತಾರೆ ಎರಡು ಸಾವಿರದ ಹದಿನೆಂಟರ ವೇಳೆಗೆ ರೋಚಕ ನಿಮ್ಗೆ ಗೊತ್ತಿರಲಿ ದೇವೇಗೌಡರ ಮನೆಯವರು ಎರಡು ಸಾವಿರದ ಹದಿಮೂರಲ್ಲಿ ತುಂಬ ಪ್ರಬಲರು ಎಂಟರಲ್ಲಿ ಪ್ರಬಲರು ನಾಲ್ಕರಲ್ಲಿ ಪ್ರಬಲರು ಹದಿನೆಂಟರ ವೇಳೆಗೆ ಜೆ ಡಿ ಎಸ್ ಕ್ಯಾಂಪಿಂದ ಕಾಂಗ್ರೆಸ್ ಕಡೆ ಹೋಗ್ತಾರೆ ಯಾರು ಈ ಜಮೀರ್ ಅಹಮದ್ ಖಾನು ಚಾಮರಾಜಪೇಟೆ ಈ ಪುಲ್ಕೇಶಿ ನಗರದ ಅಖಂಡ ಮೂರ್ತಿ ಮಾಗಡಿ ಬಾಲಕೃಷ್ಣ ಅವರು ಹಾಗೇ ಸ್ವಾಮಿ ಅವರು ಶ್ರೀರಂಗಪಟ್ಟಣದ ರಮೇಶ್ ಬಾಬು ಸಿದ್ದೇಗೌಡರು ಗಂಗಾವತಿಯ ಇಕ್ಬಾಲ್ ಅನ್ಸಾರಿಯವರು ಹೋಗ್ತಾರೆ ಯಾಕೆಂದರೆ ಈ ರಾಜ್ಯಸಭಾ ಚುನಾವಣೆ ವೇಳೆ ಒಂದು ಸ್ವಲ್ಪ ಕೊಡುಕೊಳ್ಳುವ ವ್ಯವಹಾರದಲ್ಲಿ ವ್ಯತ್ಯಾಸ ಆಗಿ ಜೆ ಡಿ ಎಸ್ನಲ್ಲಿ ಎಲ್ಲ ನೀವೇ ಇಟ್ಕೊಂಡ್ರೆ ಹೆಂಗೆ ಸ್ವಾಮಿ ಅಂತ ಬಿಟ್ಬಿಟ್ಟು ಹೋಗ್ತಾರೆ ಕ್ರಾಸ್ ಓಟಿಂಗ್ ಮಾಡಿ ದೇವೇಗೌಡರು ಮನೆಯವ್ರದ್ದು ಒಂದಿದೆ ಗೆಲ್ಸಕ್ಕಾಗಲಿಲ್ಲ ಅನ್ನೋದು ಸೋಲ್ಸೋ ತಾಕತ್ತಿದೆ ಹಳೆ ಮೈಸೂರಲ್ಲಿ ಕೆಲವ್ರನ್ನ ಅದರ ಬಲಪ್ರಯೋಗ ಆದಾಗ ಕಳೆದ ಎರಡು ಸಾವಿರದ ಎಂಟರಲ್ಲಿ ಸೋತಿದ್ದೆ ಮಾಗಡಿ ಬಾಲಕೃಷ್ಣ ಅವರು ಚಿಲುರಾಯಸ್ವಾಮಿಯವರು ಹಾಗೆ ರಮೇಶ್ ಬಂಡಿಸಿದ್ದೇಗೌಡರು ನನ್ನದು ಒಂದು ಕಣ್ಣೋದ್ರ ಪರವಾಗಿಲ್ಲ ಶತ್ರು ಎರಡು ಕಣ್ಣು ತೆಗಿಬೇಕು ಅಂತ ಇಲ್ಲ ನಂದೆರಡೋರು ಪರವಾಗಿಲ್ಲ ಶತ್ರು ಒಂದಾರ ತೆಗಿಯಬೇಕು ಅಂದರೆ ಆ ಮಟ್ಟಿಗೆ ಒಂದು ರೀತಿಯ ರಾಜಕಾರಣ ರಾಜಕಾರಣ ಜಿದ್ದು ಬಿದ್ದು ಬಿಡ್ತಾರೆ ದೇವೇಗೌಡರ ಮನೆಯವರು ರಮೇಶ್ ಬಾಬು ಸಿದ್ದೇಗೌಡರು ಜೆ ಡಿ ಎಸ್ನ ಬಿಟ್ಟು ಕಾಂಗ್ರೆಸ್ಗೆ ಹೋದ ಪರಿಣಾಮ ಎರಡು ಸಾವಿರದ ಹದಿನೆಂಟರಲ್ಲಿ ಸೋಲು ಕಾಣ್ತಾರೆ ಅದು ಈ ನಾಯಾ ಸೋಲು ಈ ನಾಯ ಸೋಲು ಅಂದರೆ ಅಂತರ ಭಾರಿ ಹಂತದಲ್ಲಿ ಸೋಲ್ತಾರೆ ರವೀಂದ್ರ ಶ್ರೀಕಂಠಯ್ಯ ಕಾಂಗ್ರೆಸ್ ಬಿಟ್ಟು ಜೆ ಡಿ ಎಸ್ ಬಂದ ಪರಿಣಾಮ ಒಂದು ಲಕ್ಷದ ಒಂದು ಸಾವಿರದ ಮುನ್ನೂರ ಏಳು ಮತ ಪಡೆದರೆ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಐವತ್ತೆರಡು ಸಾವಿರ ಮತ ಪಡಿತಾರೆ ಕೆ ಎಸ್ ನಂಜುಂಡೇಗೌಡರು ನಿರಂತರ ಸೋಲಿನ ಬಿ ಜೆ ಬಿಜೆಪಿ ಬಂದು ಕಂಟೆಸ್ಟ್ ಮಾಡ್ತಿರ್ತಾರೆ ಹನ್ನೊಂದು ಸಾವಿರ ಓಡ್ ಪಡಿತಾರೆ ಆಮ್ ಆದ್ಮಿ ಪಕ್ಷದ ವೆಂಕಟೇಶ್ ಅವರು ಸಾವಿರದ ಒಂಬೈನೂರ ಮತವನ್ನು ಪಡಿತಾರೆ ನಿಮ್ಗೆ ಗೊತ್ತಿರಲಿ ಈ ಕ್ಷೇತ್ರದಲ್ಲಿ ನಾನು ಹೇಳಿದೆ ಅಪ್ ಟು ಇದು ಮೊದಲ ಬಾರಿ ಇಂಡಿಪೆಂಡೆಂಟ್ ಗೆದ್ದಿದ್ರು ಅರವತ್ತೆರಡರ ಇಂಡಿಪೆಂಡೆಂಟು ಎರಡು ಸಾವಿರ ಇಂಡಿಪೆಂಡೆಂಟ್ ಗೆದ್ದಿದೆ ಕಾಂಗ್ರೆಸ್ಸಲ್ಲಿ ಗೆದ್ದಿರ್ತಕ್ಕಂಥದ್ದು ನಾಲ್ಕು ಬಾರಿ ಕಾಂಗ್ರೆಸ್ಸಲ್ಲಿ ಗೆಲುವನ್ನು ಸಾಧಿಸಿದೆ ಯಾವಾಗ ಅರವತ್ತೆರಡರಲ್ಲಿ ಬಂಡೀಗೌಡರು ಮತ್ತು ಎಪ್ಪತ್ತೆರಡರಲ್ಲಿ ದಮಯಂತಿ ಬೋರೇಗೌಡರು ಅದಾದಮೇಲೆ ಮತ್ತೆ ಎಂಬತ್ತೊಂಬತ್ತರಲ್ಲಿ ದಮಯಂತಿ ಬೋರೇಗೌಡರು ಪಾರ್ವತಮ ಶೇಖಂಠಯ್ಯ ತೊಂಬತ್ತೊಂಬತ್ತರಲ್ಲಿ ಜನತಾ ಪಕ್ಷ ಅಂದರೆ ಜನತಾ ಈ ಇಲ್ಲಿ ತುಂಬ ಸ್ಟ್ರಾಂಗ್ ಬೇಸ್ ಎಪ್ಪತ್ತೆಂಟು ಎಂಬತ್ತ್ಮೂರು ಎಂಬತ್ತೈದು ಎಂಬತ್ತಾರರಲ್ಲಿ ಜನತಾ ಪಕ್ಷ ಗೆಲ್ಲುತ್ತೆ ತೊಂಬತ್ನಾಲ್ಕರಲ್ಲಿ ಜನತಾದಳ ಗೆಲ್ಲುತ್ತೆ ಎರಡು ಸಾವಿರದ ನಾಲ್ಕರಿಂದ ಹದಿನೆಂಟರವರೆಗೂ ಸಹ ಇಲ್ಲಿ ಜೆ ಡಿ ಎಸ್ ಗೆಲುವನ್ನು ಸಾಧಿಸುತ್ತೆ ಹದಿನೆಂಟರ ಚುನಾವಣೆಯಲ್ಲಿ ಮತ್ತೆ ಜೆ ಡಿ ಎಸ್ ಕಂಟಿನ್ಯೂ ಆಗುತ್ತೆ ಇವತ್ತಿನವರು ಕೂಡ ಹದಿನೆಂಟರ ಚುನಾವಣೆವರೆಗೂ ಸಹ ಜೆ ಡಿ ಎಸ್ ಇಲ್ಲಿ ಗೆಲುವನ್ನು ಸಾಧಿಸಿದೆ ಹಾಗೆ ನೋಡಿದ್ರೆ ತೊಂಬತ್ತೊಂಬತ್ತರ ಚುನಾವಣೆಯನ್ನು ಹೊರತುಪಡಿಸಿದ್ರೆ ತೊಂಬತ್ನಾಲ್ಕರಿಂದ ಇಲ್ಲಿವರೆಗೂ ಒಂದು ಮಧ್ಯ ಬಿಟ್ಟರೆ ಇಲ್ಲಿ ಜೆ ಡಿ ಎಸ್ ತನ್ನ ಪ್ರಾಬಲ್ಯವನ್ನು ಸಾಧಿಸಿದೆ ಅಂದರೆ ಒಕ್ಕಲಿಗ ಸಮುದಾಯ ಇಲ್ಲಿ ಹೆಚ್ಚಿದಾಗಿದೆ ಈ ಒಂದು ಕ್ಷೇತ್ರದಲ್ಲಿ ಸ ಮತದಾರ ಇದ್ದಾರೆ ಒಕ್ಕಲಿಗ ಸಮುದಾಯದವರು ಜೊತೆಗೆ ದಲಿತ ಸಮುದಾಯದ ಮತಗಳು ಕೂಡ ಇಲ್ಲಿದೆ ಶ್ರೀರಂಗ್ ಪಟ್ಟಣದ ಒಂದು ಸ್ವಲ್ಪ ಅಲ್ಪಸಂಖ್ಯಾತರ ಮತಗಳಿದೆ ಆದರೆ ಇಲ್ಲಿ ಟ್ವಿಸ್ಟ್ ಇರೋದು ಈಗೇನು ಅಂತಂದರೆ ರಮೇಶ್ ಬಾಬು ಬಣ್ಣಿಸಿದೇವಡು ಕಾಂಗ್ರೆಸ್ಸಿಂದ ಜೆ ಡಿ ಎಸ್ ಇಂದ ರವೀಂದ್ರ ಶ್ರೀಕಂಠಯ್ಯ ಹೆಂಡಿವಾಳು ಸಚಿದಾನಂದ ವರ್ಕ್ ಮಾಡ್ತವ್ರೆ ಬಿ ಜೆ ಪಿ ಜೆ ಡಿ ಎಸ್ ಒಳ ಮೈತ್ರಿ ಆಗಲಿಲ್ಲ ಅಂತಂದರೆ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗ್ತಾರೆ ಆದರೆ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡ್ಬೋದು ಶಂಕರೇಗೌಡ ಚಾರಿಟೇಬಲ್ ಟ್ರಸ್ಟ್ ಅಂತ ಕೆಟ್ಟು ಗಿಟ್ಟು ಹಂಚ್ಕೊಂಡು ರಾಜಕಾರಣ ಮಾಡ್ಕೊಂಡು ನಿಂತರು ಸಚಿದಾನಂದು ಆ್ಯಂಡ್ ನಂಜುಂಡೇಗೌಡರು ಮಾಮೂಲಿ ಜೀವಿ ಸಿಂಪಲ್ ಮ್ಯಾನ್ ಬಿಜೆಪಿ ರೈತ ಮೋರ್ಚಾದಲ್ಲಿದ್ದಾರೆ ಕೊಟ್ರೆ ಟಿಕೆಟ್ ಕಂಟೆಸ್ಟ್ ಮಾಡ್ತೀನಿ ಅಂತ ಡಾಕ್ಟರ್ ಸಿದ್ದರಾಮಯ್ಯ ಸಹ ಟಿಕೆಟ್ ನಿರೀಕ್ಷೆಲಿದ್ದಾರೆ ಇಲ್ಲಿ ತಗ್ಗಳ್ಳಿ ವೆಂಕಟೇಶ್ ಅಂತ ಜೆ ಡಿ ಎಸ್ನ ಬಂಡಾಯ ನಾಯಕರಿದ್ದಾರೆ ಅವರು ನಾನು ಮಂಡ್ಯ ಮತ್ತು ಶ್ರೀರಂಗಪಟ್ಟಣದಲ್ಲಿ ನಾನು ತಾಕತ್ತು ತೋರಿಸ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ಕೊತ್ತತ್ತಿ ಫಸ್ಟು ಮತ್ತು ಸೆಕೆಂಡು ಆ ಭಾಗ ಹೆಚ್ಚು ಮತದಾರಿದ್ದಾರೆ ಅಂದರೆ ಮಂಡ್ಯ ಗ್ರಾಮಾಂತರ ಭಾಗ ಅದು ತೊಂಬತ್ತು ಸಾವಿರ ಮತದಾರಿದ್ದಾರೆ ಸೊ ಈ ಹಿನ್ನೆಲೆ ಸಚ್ಚಿದಾನಂದ ಅದನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಏನೇ ಆದರೂ ಸದ್ಯದ ಸನ್ನಿವೇಶದಲ್ಲಿ ಸದ್ಯದ ಸನ್ನಿವೇಶದಲ್ಲಿ ಈಗ ಸಚ್ಚಿದಾನಂದ ಇದ್ದಿದ್ದು ಬೇಸಿಕಲಿ ಕಾಂಗ್ರೆಸ್ ಸಚಿ ಸಚಿ ಇಂಡಿಪೆಂಡೆಂಟ್ ಹೋಗಿ ಕಂಟೆಸ್ಟ್ ಮಾಡಿದ್ರು ಇಲ್ಲ ಬಿ ಜೆ ಪಿಗೋಗಿ ಕಂಟೆಸ್ಟ್ ಮಾಡಿದ್ರು ಸಚ್ಚಿದಾನಂದ ಕೇಳುವಂಥ ಮತಗಳು ಕಾಂಗ್ರೆಸ್ದೆ ಸದ್ಯಕ್ಕೆ ಎದೆ ತಟ್ಕೊಂಡು ನಾನೇ ಗೆಲ್ತೀನಿ ಅಂತ ಹೇಳೋ ಹೇಳುವಂಥದ್ದಲ್ಲಿ ಇಲ್ಲ ಆ್ಯಂಡ್ ರವೀಂದ್ರ ಶ್ರೀಕಂಠಯ್ಯ ಒಂದು ಸ್ವಲ್ಪ ಹೆಂಗೆ ಅಂತಂದರೆ ಈ ಎಸ್ ಎಂ ಕೃಷ್ಣ ಟೈಪ್ ರಾಜಕಾರಣಿ ಅಂದರೆ ಎಲ್ರಿಗೂ ಸಿಗಲ್ಲ ದಿನಕ್ಕೆ ನಾನು ನೂರು ನೂರೈವತ್ತು ಫೋನ್ ಎತ್ಬೋದು ಅದಕ್ಕಿಂತ ಫೋನ್ ಎತ್ತಕ್ಕಾಗಲ್ಲ ಅಂತ ಆದರೆ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಸಿಂಪಲ್ ರವೀಂದ್ರ ಕೊರೋನಾ ವೇಳೆ ಫುಡ್ ಕಿಟ್ ಹಂಚಿ ಎಲ್ಲ ಹಂಚಿ ಒಂದು ಫುಲ್ ವರ್ಕ್ ಮಾಡಿ ಪಾಸಿಟಿವ್ ಗುಣ ಬೆಳೆಸ್ಕೊಂಡಿದ್ರೆ ಜನಗಳಿಗೆ ಫೋನಲ್ಲಿ ಸಿಗಲ್ಲ ಅನ್ನೋದೊಂದು ಆರೋಪ ಇದೆ ಫೋನ್ ಎತ್ತಲ್ಲ ಅಂತ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಏನಂದ್ರೆ ಲೋಕಲ್ ರಾಜಕಾರಣಿ ಪಕ್ಕ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಂಗೆ ಎಲ್ಲ ಕಡೆ ಟೀ ಕುಡ್ಕೊಂಡು ಎಲ್ಲರನ್ನು ಮಾತಾಡ್ಸ್ಕೊಂಡು ಸತ್ರು ಕೆಟ್ಟರು ಹೋಗುವಂಥ ಮಂಚ ಆದರೆ ಕ್ಷೇತ್ರದಲ್ಲಿ ಇನ್ನೂ ಸಹ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಆಕ್ಟಿವ್ ಆಗಿಲ್ಲ ಅದು ಅವ್ರ ನೆಗೆಟಿವ್ ಆ್ಯಂಡ್ ಇಂಡವಾಲ್ ಸಚಿದಾನಂದ್ ಪಾಸಿಟಿವ್ ಕ್ಷೇತ್ರದಲ್ಲಿ ಈಗಾಗಲೇ ಎಲೆಕ್ಷನ್ ಶುರುವಾಗಿದೆ ಅಂತ ಓಡಾಡ್ಕೊಂಡು ಶಂಕರೇಗೌಡ ಚಾರಿಟೇಬಲ್ ಟ್ರಸ್ಟ್ ಮಾಡ್ಕೊಂಡು ಕಿಟ್ ಕಿಟ್ ಹಂಚ್ಕೊಂಡು ಆ್ಯಕ್ಟಿವ್ ಆಗಿದ್ದಾರೆ ಬಟ್ ಸಚ್ಚಿದೇನು ಸಮಸ್ಯೆ ಅಂತಂದರೆ ಕಡೆಗಳಿಗೆ ಸೈಲೆಂಟ್ ಆಗ್ಬಿಡ್ತಾರೆ ಯಾರದೋ ಜೊತೆ ಮಿಂಗಲ ಆ ಬಿಡ್ತಾರೆ ಅಂತ ಒಂದು ಆರೋಪ ಇದೆ ಬಟ್ ಇದೇ ಸ್ಪೀಡಲ್ಲಿ ಹೋದರೆ ಟ್ರಯಾಂಗಲ್ ಫೈಟ್ಗೆ ಸಚಿವರನ್ನು ತರಬಹುದು ಅದು ಬಿ ಜೆ ಪಿಯಿಂದ ಆಗ್ಬೋದು ಅಥವಾ ಇಂಡಿಪೆಂಡೆಂಟ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಮಂಡ್ಯದಲ್ಲಿದೆ ಆ್ಯಂಡ್ ತಗಳ್ಳಿ ವೆಂಕಟೇಶ್ ಒಂದು ಐದತ್ತು ಸಾವಿರ ಓಟು ಅಂದರೆ ನಾನು ಹೇಳಿದೆ ಕೊತ್ತತ್ತಿ ಫಸ್ಟು ಸೆಕೆಂಡು ಆ ಭಾಗದವರೆಲ್ಲ ಯುನೈಟಾಗಿ ರಾಜಕಾರಣ ಮಾಡ್ಕೊಂಡು ಹೋಗೋದೇ ಆದರೆ ಫಲಿತಾಂಶ ಬೇರೆಯದ್ದೇ ಆಗಿರುತ್ತೆ ಅಂತ ಹೇಳಲಾಗ್ತದೆ ಅದು ನೋಡಬೇಕು ಸೊ ಇದಿಷ್ಟು ಶ್ರೀರಂಗಪಟ್ಟಣ ಕ್ಷೇತ್ರದ ಇತಿಹಾಸ ಇಲ್ಲಿ ಇನ್ನೊಂದು ಹೇಳಿಬಿಡ್ತೀನಿ ಇದನ್ನು ಹೇಳಬೇಕು ನಿಮಗೆ ಎ ಎಸ್ ಬಂಡಿಸಿದ್ದೇಗೌಡರು ಎರಡು ಬಾರಿ ವಿಜಯಲಕ್ಷ್ಮಮ್ಮ ಬಂಡಿಸಿದ್ದೇಗೌಡರು ಮೂರು ಬಾರಿ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ನಾ ಹೆಚ್ಚು ಕಮ್ಮಿ ಇಲ್ಲಿ ಎಂಟು ಮತ್ತು ಹದಿಮೂರು ಎರಡು ಬಾರಿ ಇಲ್ಲಿ ಶಾಸಕರ ಗಾಯ್ಕೆಯಾಗಿದ್ದಾರೆ ನಾಲ್ಕರಲ್ಲಿ ವಿಜಯಲಕ್ಷ್ಮ ಬಂಡಿಸಿದ್ದೇಗೌಡರು ಆಯ್ಕೆಯಾಗಿದ್ದರು ಎಂಟರಲ್ಲಿ ರಮೇಶ್ ಬಾಬು ಬಂದರು ಮತ್ತು ಹದಿಮೂರರಲ್ಲಿ ರಮೇಶ್ ಬಾಬು ಅಂದರೆ ಆ ಫ್ಯಾಮಿಲಿಯವರು ಇಲ್ಲಿ ಶಾಸಕರ ಆಯ್ಕೆಯಾಗಿದ್ದಾರೆ ಹೆಣ್ಣು ರವೀಂದ್ರ ಶ್ರೀಕಂಠಯ್ಯ ಅವರು ಆಗಿದ್ದಾರೆ ಅವ್ರ ತಾಯಿ ಆಗಿದ್ದರು ಅವ್ರ ತಂದೆಯಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅದೊಂದು ಸಮಸ್ಯೆ ಆಯಿತು ಬಟ್ ರವೀಂದ್ರ ಶ್ರೀಕಂಠಯ್ಯ ಫ್ಯಾಮಿಲಿ ಮತ್ತು ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಫ್ಯಾಮಿಲಿ ಈ ಕ್ಷೇತ್ರದಲ್ಲಿ ಹಿಡಿತವನ್ನು ಹೊಂದಿದೆ ಆ ಎರಡೂ ಫ್ಯಾಮಿಲಿಯಿಂದ ಹಿಡಿತವನ್ನು ಬಿಡಿಸಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅಂತ ಹುಮ್ಮಸ್ಸಿನಲ್ಲಿ ಹೆಂಡುವಾಳ ಸಚಿವ್ ಓಡಾಡ್ತಾ ಇದ್ದಾರೆ ಫೈನ್ಲಿ ನಾನು ಇತಿ ಇತಿಹಾಸ ಮುಂದುದೇನು ಅಂತೆಲ್ಲ ಹೇಳಿದೆ ನಿಮ್ಮ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವಿನ ಬಾವುಟ ಅಳ್ಳಾಡ್ಸೋದು ಯಾರು ಗೆಲ್ಲೋದು ಯಾರು ಕಾಂಗ್ರೆಸ್ನ ರಮೇಶ್ ಬಾಬು ಬಂಡಿ ಜೆ ಡಿ ಎಸ್ನ ರವೀಂದ್ರ ಶೆಕ್ಕಟ್ಟೈನವರ ಇಲ್ಲ ಯಾವ ಪಕ್ಷ ಅಂತ ಇನ್ನೂ ರೆಕಗ್ನೈಸ್ ಮಾಡ್ಕೊಳ್ಳ್ದೆ ಫುಲ್ಲು ಕ್ಷೇತ್ರ ತುಂಬ ಓಡಾಡ್ಕೊಂಡು ಕಿಟ್ ಹಂಚಾರ್ತಕ್ಕಂಥ ಇಂಡವಾಲ್ ಸಚಿನ ಅಥವಾ ಬಿ ಜೆ ಪಿ ಕ್ಯಾಂಡಡೇ ಯಾರಾದರೆ ಬೆಸ್ಟು ಸಚಿವ ಆಗಬೇಕಾ ಅಥವಾ ಆಗಬೇಕಾ ಇಲ್ಲ ಡಾಕ್ಟರ್ ಸಿದ್ದರಾಮಯ್ಯ ಆಗಬೇಕಾ ಯಾರಾಗಬೇಕು ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿ ತಿಳಿಸಿ ಯಾರ್ಯಾರು ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತೀರಿ ನಮ್ಮ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೇನೆ ಯಾರಾಗ್ತಾರೆ ಎಮ್ ಎಲ್ ಎ ಇದು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ವಿಷಯ ಆಗಿತ್ತು ನಾಳೆ ಮತ್ತೆ ಯಾರಾಗ್ತಾರೆ ಎಮೆಲ್ ಎಲ್ ವಿಶೇಷ ಸಂಚಿಕೆಯಲ್ಲಿ ಮತ್ತೊಂದು ಕ್ಷೇತ್ರದ ಮಾಹಿತಿಯನ್ನು ಓದ್ಕೊಂಡು ಬರ್ತೇನೆ ನಿಮ್ಮ ಮುಂದೆ ಅಲ್ಲಿವರೆಗೂ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ